ಎಲ್ಲರಿಗೂ ನಮಸ್ಕಾರ. ಈ ಒಂದು ಹೆಚ್ಚಾಗಿ ಹರಡುತ್ತಿರುವ ಕೋವಿಡ್ ಹಿನ್ನೆಲೆಯಲ್ಲಿ, ಮೂರನೇ ಅಲೆ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರ ಮತ್ತು ಜಿಲ್ಲಾಡಳಿತ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲು ಮುಂದಾಗಿದೆ. ಅದರ ಅಂಗವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಜಿಲ್ಲೆ ಇವರ ಆದೇಶ ಪ್ರಕಾರ ಇಂದು ದಿನಾಂಕ 7/1/2022 ರಾತ್ರಿ 8 ಗಂಟೆಯಿಂದ 10/1/22 ಬೆಳಗ್ಗೆ 5 ಗಂಟೆವರೆಗೆ ಸಂಪೂರ್ಣ ಎಲ್ಲ ಚಟುವಟಿಕೆಗಳನ್ನು ನಿಜಿಸಿ ಲಾಕ್ಡೌನ್ ಆದೇಶವನ್ನು ಮಾಡಿರ್ತಾರೆ. ಕಾರಣ ಈ ಆದೇಶವನ್ನು ಎಲ್ಲ ಸಾರ್ವಜನಿಕರು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಅನವಶ್ಯಕವಾಗಿ ಹೊರಗಡೆ ತಿರುಗಾಡುವುದಾಗಲಿ, ವಿನಾಕಾರಣ ಅಲ್ಲಿ ಇಲ್ಲಿ ಗುಂಪು ಕೂಡುವುದಾಗಲಿ, ಯಾವುದೇ ಪ್ರತಿಭಟನೆ ಮೆರವಣಿಗೆ ಇತ್ಯಾದಿಗಳಲ್ಲಿ ಭಾಗಿಯಾಗಿರತಕ್ಕಂತೆ ಒಂದು ಈ ಒಂದು ಏನು ಸರ್ಕಾರ ಮತ್ತು ನಮ್ಮ ನಾಡು ಒಂದು ಕೋವಿಡ್ ಇದಕ್ಕೆ ಬಲಿಯಾಗ್ತಾ ಇದೆ, ಅದನ್ನು ತಡೆಗಟ್ಟುವಲ್ಲಿ ನಿಮ್ಮ ಸಾರ್ವಜನಿಕರ ಸಹಕಾರ ಅತಿ ಮುಖ್ಯ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆದ ಕಾರಣ ಈಗಾಗಲೇ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಂಥ ಶ್ರೀಮತಿ ಇಶಾ ಮೇಡಮ್ ಅವರು ಕೂಡ ಇವತ್ತು ಮೀಟಿಂಗ್ನ ತೆಗೆದುಕೊಂಡು ನಮಗೆ ಕಟ್ಟುನಿಟ್ಟಾದ ಸೂಚನೆಗಳನ್ನು ನೀಡಿದ್ದಾರೆ. ಮಾಸ್ಕ್ ಯಾರು ಧರಿಸೋದಿಲ್ಲ ಅವ್ರ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡಬೇಕು ಮತ್ತು ಜನರಿಗೆ ಕೂಡ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡಬೇಕು ಅಂತೇಳಿದೆ. ನಾವು ನಮ್ಮ ಅಧೀನ ಅಧಿಕಾರಿಗಳಿಗೆ ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಸ್ಗಳಿಗೆ ಸೂಚನೆಗಳನ್ನು ನೀಡಿದ್ದೀವಿ. ಎಲ್ಲರೂ ಕೂಡ ಎಲ್ಲರಿಗೂ ಜನರಿಗೆ ತಿಳುವಳಿಕೆಯನ್ನು ಹೇಳಬೇಕು ಮತ್ತು ಎಲ್ಲರನ್ನೂ ಈ ಒಂದು ಏನು ಈ ಹೋರಾಟ ಇದೆ, ಈ ಹೋರಾಟದಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗಬೇಕು. ಇದು ಎಲ್ಲರ ಕೆಲಸ, ನಮ್ಮ ಪೊಲೀಸರು ಅಷ್ಟೇ ಕೆಲಸ, ಆರೋಗ್ಯ ಇಲಾಖೆ ಕೆಲಸ ಅಥವಾ ನಗರಸಭೆಯವ್ರ ಕೆಲಸ ಅಂತಲ್ಲ, ಇದು ಸಾರ್ವಜನಿಕರಾಗಿ ನಿಮ್ಮದು ಕೂಡ ಜವಾಬ್ದಾರಿ ಭಾಳ ಇದೆ. ಅದಕ್ಕೆ ತಮ್ಮ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ತಾವುಗಳು ವಿನಾಕಾರಣ ಹೊರಗಡೆ ತಿರುಗಾಡದೆ ಈ ಒಂದು ಲಾಕ್ಡೌನನ್ನು ಯಶಸ್ವಿಗೊಳಿಸಬೇಕು. ಈ ಲಾಕ್ಡೌನ್ನಿಂದಾಗಿ ಒಂದು ಕೋವಿಡ್ ಹರಡುವಿಕೆ ಪ್ರಮಾಣ ನಿಯಂತ್ರಣಕ್ಕೆ ಬಂತು ಅಂದರೆ ಮುಂದಾಗುವ ಅನಾಹುತಗಳನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಕಾರಣ ಎಲ್ಲ ಸಾರ್ವಜನಿಕರಿಗೂ ನಾವು ಪೊಲೀಸ್ ಇಲಾಖೆ ಮೂಲಕ ನಾವು ವಿನಂತಿ ಮಾಡ್ಕೊತೀವಿ. ಈ ಒಂದು ಲಾಕ್ಡೌನ್ನಲ್ಲಿ ಎಲ್ಲರೂ ತಮ್ಮ ಜವಾಬ್ದಾರಿ ಅರಿತು ಕೆಲಸ ಮಾಡಬೇಕು. ಈ ಒಂದು ಲಾಕ್ಡೌನ್ ಅವಧಿಯಲ್ಲಿ ಈ ಸರ್ಕಾರಿ ಕಚೇರಿ ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ತಕ್ಕಂಥವ್ರು ಅಥವಾ ಅವಶ್ಯಕ ಕೆಲಸಗಳಿಗೆ ಹೋಗ್ತಕ್ಕಂಥವ್ರಿಗೆ ವಿನಾಯಿತಿಯನ್ನು ನೀಡಲಾಗಿದೆ. ಅಂಥವ್ರಿಗೆ ಮಾತ್ರ ನಾವು ವಿನಾಯಿತಿಯನ್ನು ನೀಡ್ತೀವಿ. ಅವಶ್ಯಕ ಕೆಲಸಗಳಿದ್ದವ್ರಿಗೆ, ಅನವಶ್ಯಕ ತಿರುಗಾಡೋರಿಗೆ ಮೇಲೆ ನಾವು ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸ್ತೀವಿ. ಅದೇ ರೀತಿಗಳು ಕೂಡ ಈ ವಾಣಿಜ್ಯ ಮಳಿಗೆಗಳು, ಅಂಗಡಿಕಾರರು ಕೂಡ ಅದು ಏನು ಆದೇಶ ಇದೆ ಅದನ್ನು ದಯವಿಟ್ಟು ಈ ಒಂದು ಅವಧಿಯಲ್ಲಿ ಪಾಲನೆ ಮಾಡಬೇಕು ಅಂತಂದು ಹೇಳಿ ಈ ಮೂಲಕ ಎಲ್ಲ ಸಾರ್ವಜನಿಕರಲ್ಲಿ ನಾನು ಕೇಳ್ಕೊತೀನಿ. ಎಲ್ಲರೂ ಕೋವಿಡ್ ನಿಯಮಗಳನ್ನು ಪಾಲಿಸಬೇಕು.